ಕೊರೋನಾ ಲಸಿಕೆ ಕುರಿತ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊರೋನಾ ಲಸಿಕೆ ಸಂಬಂಧ ಭಾರತಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಏನ ಗುಡ್ ನ್ಯೂಸ್? ಬಹು ನಿರೀಕ್ಷಿತ ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಲಸಿಕೆ ಈಗ ಲಭ್ಯವಾಗ್ತಾ ಇದೆ. ಸೊ ಆಸ್ಟ್ರಾಜೆನಿಕಾ ಲಸಿಕೆ ಶೇಕಡ 90% ಪರಿಣಾಮಕಾರಿ. ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಸೆರಮ್ ಸಂಸ್ಥೆ ನಡೆಸ್ತಾ ಇದ್ದಂಥ ಈ ಲಸಿಕೆ ಈಗ ಅದರ ಫಲಿತಾಂಶ ಸಿಗ್ತಾ ಇದೆ. ಮೂರನೇ ಹಂತದ ಫಲಿತಾಂಶ ಬಹಿರಂಗವಾಗಿದೆ. ಕೊರೋನಾ ಲಸಿಕೆ ಕುರಿತ ಅತಿ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಆಸ್ಟ್ರಾಜೆನಿಕಾ ಲಸಿಕೆ ಸಕ್ಸಸ್ ಆಗಿರುವಂಥದ್ದು. ಸೊ 90% ಇದು ಸಕ್ಸಸ್ ರೇಟನ್ನು ತೋರಿಸ್ತಾ ಇದೆ. ಸೊ 10% ಆ ಕಡೆ ಆಗ್ತಾ ಇದೆ. ಬಟ್ ಈಗಿನ ಸಂದರ್ಭಕ್ಕೆ ಗಮನಿಸಿಕೊಂಡ್ರೆ 90% ಇಸ್ ಬಿಗ್ ನಮ್ಮ ಪರ್ಸೆಂಟೇಜ್ ಆಗುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆ ಇದೆ. ಸೊ ಆಸ್ಟ್ರಾಜೆನಿಕಾ ತೆಗೆದುಕೊಂಡವರಿಗೆ ಕೊರೋನಾ ಸೋಂಕು ಹಬ್ಬುವಂತಹ ಸಾಧ್ಯತೆ ಕಡಿಮೆ. ಆಸ್ಟ್ರಾಜೆನಿಕಾ ಲಸಿಕೆ ತೆಗೆದುಕೊಂಡವರಿಗೆ ಕೊರೋನಾ ಹಬ್ಬುವಿಕೆ ಕಡಿಮೆ. ಕೊರೋನಾ ಲಸಿಕೆ ತೆಗೆದುಕೊಂಡವರು ಆಸ್ಪತ್ರೆಗೆ ದಾಖಲಾಗಿಲ್ಲ. ಆಸ್ಟ್ರಾಜೆನಿಕಾ ತೆಗೆದುಕೊಂಡವರಲ್ಲಿ ಗಂಭೀರ ಕಾಯಿಲೆ ಕಾಣಿಸಿಕೊಂಡಿಲ್ಲ, ಅದು ಪ್ಲಸ್ ಪಾಯಿಂಟ್. ಸೊ ಮೊದಲ ಡೋಸ್ನಲ್ಲಿ ಲಸಿಕೆ ಶೇಕಡ 90% ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಎರಡನೇ ಡೋಸ್ನಲ್ಲಿ ಲಸಿಕೆ ಶೇಕಡ 70% ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ? ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಲಸಿಕೆ ಶೇಕಡ 90% ಪರಿಣಾಮಕಾರಿ, ಇದು ಮೊದಲ ಡೋಸ್ನಲ್ಲಿ. ಎರಡನೇ ಬಾರಿ ಡೋಸನ್ನು ತಗೊಂಡಾಗ ಶೇಕಡ 70% ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಡೋಸ್ನಲ್ಲಿ ಆಸ್ಟ್ರಾಜೆನಿಕಾ ಲಸಿಕೆ ಶೇಕಡ 90% ಪರಿಣಾಮಕಾರಿ, ಎರಡನೇ ಡೋಸ್ನಲ್ಲಿ ಶೇಕಡ 70% ಪರಿಣಾಮಕಾರಿ. ಅಂದರೆ ತಡೆದುಕೊಳ್ಳುವಂಥ ಶಕ್ತಿ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಂತ. AZD1222 ಅದರ ನಂಬರ್ ಹೆಸರು ಇಡ್ತಾರೆ ಅದಕ್ಕೆ. ಲಸಿಕೆಯ ಹಾಫ್ ಡೋಸ್ ಒಂದು ತಿಂಗಳ ಬಳಿಕ ಫುಲ್ ಡೋಸ್ ಕೊಟ್ಟಾಗ ಶೇಕಡ 90% ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ಈಗ ಅಧಿಕೃತವಾಗಿಯೇ ಆ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಹಾಗಾಗಿ ಬಹಳ ಒಂದಿಷ್ಟು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಈಗ ಸದ್ಯಕ್ಕೆ ಒಂದು ತಿಂಗಳ ಬಳಿಕ ಎರಡು ಫುಲ್ ಡೋಸನ್ನು ಕೊಟ್ಟಾಗ ಅದರ ರೇಟ್ ನೋಡ್ಕೊಳ್ಳಿ, ಪರ್ಸೆಂಟೇಜು 62% ಪರಿಣಾಮಕಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ? ಆರಂಭದಲ್ಲಿ 90% ಇರುತ್ತೆ, ಎರಡನೇ ಡೋಸ್ಗೆ 62% ಇದೆ. ಸೊ ಅಷ್ಟೊತ್ತಿಗೆ ನಮಗೆ ತಡೆದುಕೊಳ್ಳುವಂಥ ಶಕ್ತಿ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಉಲ್ಬಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಿಗೆ ವಿಶ್ಲೇಷಣೆಯನ್ನು ಮಾಡೋದಾದರೆ ಆಸ್ಟ್ರಾಜೆನಿಕಾ ಲಸಿಕೆ ಶೇಕಡ 70% ಪರಿಣಾಮಕಾರಿ ಅನ್ನೋದನ್ನು ಈಗ ಸದ್ಯಕ್ಕೆ ಹೇಳ್ತಾ ಇರೋದು. ಇನ್ನು ನಮ್ಮ ಜೊತೆಗೆ ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿದ್ದಾರೆ, ವೈದ್ಯರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಅರುಣ್. ನಮಸ್ಕಾರ. ನಮಸ್ತೆ ಡಾಕ್ಟ್ರೆ. ಈಗ 70% ಇದು ಪರಿಣಾಮಕಾರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಲಸಿಕೆ ಆರಂಭದಲ್ಲಿ 90%, ಅದಾದ ನಂತರ 70% ಅಂತಂದಾಗ ಇಟ್ಸ್ ಅ ವರ್ತ್, ಇದು ಕರೆಕ್ಟ್ ಆಗಿದೆಯಾ ಡಾಕ್ಟರ್ ಈಗ ಗಮನಿಸ್ಕೊಂಡ್ರೆ? ಹೌದು, ಖಂಡಿತ ಇಟ್ ಇಸ್ ಅ ಪಾಸಿಟಿವ್ ಡೆವಲಪ್ಮೆಂಟ್. ಯಾಕಂದ್ರೆ ಇವಾಗ ನಾವು ಬರೀ ಲಸಿಕೆದು ಪರ್ಸೆಂಟೇಜ್ ಮಾತ್ರ ನೋಡಿದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಸೀ ಇಟ್ಸ್ ಲಾಜಿಸ್ಟಿಕ್ಸ್. ಅಂದ್ರೆ ಈ ಟೆಂಪರೇಚರ್ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ನೋಡಿರ್ಬೇಕು, ಕೆಲವೊಬ್ರು 90% ಅಂತ ಹೇಳಿದ್ದಾರೆ ಫೈಜರ್ಸ್ ಅವರು, 90% ಮೇಲೆ. ಬಟ್ ಅದ್ರ ಟೆಂಪರೇಚರ್ ರಿಕ್ವೈರ್ಮೆಂಟ್ಸ್ ಇದೆಯಲ್ಲ, -79-80 ಅಂತ ಹೇಳಿದ್ರೆ ಹೇಗ್ ಸಾಧ್ಯ ಅದನ್ನ ಸ್ಟೋರ್ ಮಾಡೋದು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಅದನ್ನ ಕೊಡೋದು? -80 ಡಿಗ್ರೀಸ್ ಎಲ್ಲಿರುತ್ತೆ ಅಷ್ಟು ಫ್ರಿಡ್ಜಸ್ ಎಲ್ಲ? ಬಾರಿ ಕಷ್ಟ ಅದು. ಇನ್ನೊಂದು -20 ಡಿಗ್ರೀಸ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಇವಾಗ ಇವ್ರ ಮಾತ್ರ ನಾರ್ಮಲ್ ಫ್ರಿಡ್ಜ್ ಟೆಂಪರೇಚರ್ ಇಟ್ರೆ, ಅಂದ್ರೆ 2-8 ಡಿಗ್ರೀಸ್ ಅಲ್ಲಿ ಇದ್ರೆ ಇದನ್ನ ಸ್ಟೋರ್ ಮಾಡಬಹುದು, ಟ್ರಾನ್ಸ್ಪೋರ್ಟ್ ಮಾಡಬಹುದು ಅಂತ. ಆ ಪಾಯಿಂಟ್ ಇಂದ ಇದು ನಮ್ಮ ದೇಶಕ್ಕೆ ಒಂದು ತರ ಹೇಳಿಸಿದ ಒಂದು ವ್ಯಾಕ್ಸಿನ್ ಅಂತ ಕಾಣುತ್ತೆ. ಯಾಕಂದ್ರೆ ಈ ಟೆಂಪರೇಚರ್ ರಿಕ್ವೈರ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟೆಂಪರೇಚರ್ ರಿಕ್ವೈರ್ಮೆಂಟ್ ನಮ್ದೇನೋ ತುಂಬಾ ಎಕ್ಸ್ಟ್ರೀಮ್ಸ್ ಇದ್ರೆ ಅದು ಏನಿದ್ರು ಪ್ರಯೋಜನ ಆಗೋದಿಲ್ಲ, ಬಿಕಾಸ್ ಲಾಜಿಸ್ಟಿಕ್ಸ್ ಆರ್ ನಾಟ್ ಪಾಸಿಬಲ್. ಬಟ್ ಡಾಕ್ಟರ್, ಈಗ 90% 70% ಅಂತ ಹೇಳ್ತಾ ಇರೋದು, ಇದರ ಇನ್ನುಳಿದಂತ 10% 30% ಏನಿದೆಯಲ್ಲ, ಅದು ಸ್ವಲ್ಪ ಬಿಡ್ಲೇಬೇಕಾಗತ್ತ ಆ ವಿಚಾರದಲ್ಲಿ ಸ್ವಲ್ಪ ನಡೆಯುತ್ತ? ಹೌದು, ಇವಾಗ ನೀವು ಯಾವ ವ್ಯಾಕ್ಸಿನ್ ನೋಡಿದ್ರು, ಮೊದಲು ತುಂಬಾ ವ್ಯಾಕ್ಸಿನ್ ಬಂದಿದೆಲ್ಲ, ಯಾವ್ದು 100% ಇರೋದಿಲ್ಲ. 60-70% ಮೇಲಿದ್ರೆ ದಿಸ್ ಇಸ್ ಕನ್ಸಿಡರ್ಸ್ ಅ ವೆರಿ ಗುಡ್ ವ್ಯಾಕ್ಸಿನ್. ಸೊ ಈ ಕಂಡೀಷನ್ ಅಲ್ಲಿ, ಇಂಥ ಪ್ಯಾಂಡಮಿಕ್ ನಲ್ಲಿ, ಅಂಡ್ ಮೋರ್ ಓವರ್ ಇವಾಗ ಇಡೀ ಕಂಟ್ರಿಗೆ ಆಲ್ಮೋಸ್ಟ್ ಎವ್ರಿಬಡಿ ಮಸ್ಟ್ ಬಿ ವ್ಯಾಕ್ಸಿನೇಟೆಡ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಯುನೋ ಥಿಂಕ್ ಆಫ್ ಆಲ್ ಅದರ್ ಆಸ್ಪೆಕ್ಟ್ಸ್, ಇನ್ಕ್ಲೂಡಿಂಗ್ ಆಫ್ ಕೋರ್ಸ್ ಎಫಿಕಸಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ. ಈ ವ್ಯಾಕ್ಸಿನ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ. ಒಂದು, ಅದು ಎಫೆಕ್ಟಿವ್ ಆಗಿರ್ಬೇಕು. ಬಟ್ ಎಫೆಕ್ಟಿವ್ ಆಗಿದ್ದು ಸೇಫ್ಟಿ ಏನಾದ್ರೂ ಡೌಟ್ ಬಂದ್ರೆ ಅದು ಇನ್ನೂ ಡೇಂಜರಸ್, ಬಿಕಾಸ್ ಯು ಆರ್ ನಾಟ್ ಗಿವಿಂಗ್
ಲ್ಯಾಕ್ಸ್ ಯು ಆರ್ ಗಿವಿಂಗ್ ಇಟ್ ಟು ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ಪೀಪಲ್. ಸೊ ಆವಾಗ ಸೇಫ್ಟಿ, ಅದು ಇವಾಗ ಸೇಫ್ಟಿ ಪ್ರೊಫೈಲ್ ಮತ್ತೆ ಎಫೆಕ್ಟಿವ್ನೆಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬಟ್ ಡಾಕ್ಟರ್, ಈಗ ದೀರ್ಘಕಾಲದ ಇದರ ಎಫೆಕ್ಟ್ ಏನು ಅಂತ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ, ಗೊತ್ತಾಗೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇಸ್ ಇಟ್ ಸೇಫ್ ಅಂತ ಹೇಳ್ಬೋದಾ ಡಾಕ್ಟ್ರೆ? ಹೌದು, ಅದಕ್ಕೆ ಈ ಫೇಸ್ ಒನ್, ಫೇಸ್ ಟೂ, ಫೇಸ್ ತ್ರೀ ಟ್ರಯಲ್ಸ್ ಅಂತ ಹೇಳಿ ಮಾಡ್ತಾರಲ್ಲ. ಫೇಸ್ ಒನ್ ನಲ್ಲಿ ಒಂದು 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 10-20 ಜನ ಕೊಡ್ತಾರೆ, ಫೇಸ್ ಟೂ ನಲ್ಲಿ 100 ಜನರಿಗೆ ಕೊಡ್ತಾರೆ, ಫೇಸ್ ತ್ರೀ ನಲ್ಲಿ 1000s ಆಫ್ ಪೀಪಲ್ ವಿಲ್ ಟೇಕ್ ದ ವ್ಯಾಕ್ಸಿನ್. ಆ 1000 ಮಂದಿ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಯಾರಿಗಾದ್ರೂ ಒಬ್ರು ರಿಯಾಕ್ಷನ್ ಆಯ್ತಾ, ಏನಾದ್ರು ಒಂದು ಸೈಡ್ ಎಫೆಕ್ಟ್ ಬಂತಾ ಏನಂತ, ಮತ್ತೆ ದೇ ವಿಲ್ ನಾಟ್ ಡೂ ಇಟ್ ಇನ್ ಓನ್ಲಿ ಒನ್ ಕಂಟ್ರಿ, ದೇ ವಿಲ್ ಡೂ ಇಟ್ ಆಲ್ ಓವರ್ ದ ವರ್ಲ್ಡ್ ಇನ್ ಡಿಫ್ರೆಂಟ್ ಎಥ್ನಿಕ್ ಪಾಪ್ಯುಲೇಷನ್, ಇನ್ ಬ್ಲ್ಯಾಕ್ಸ್, ವೈಟ್ಸ್, ಎಲ್ರ ಕಡೆನೂ ಮಾಡ್ಬಿಟ್ಟು ಯಾವ ತರ ಒಂದು ಸೇಫ್ಟಿ ಇರುತ್ತೆ ಎಲ್ರಲ್ಲೂ, ಮತ್ತೆ ಎಲ್ರಿಗೂ ಹೇಗೆ ಎಷ್ಟು ಎಫೆಕ್ಟ್ ಇರುತ್ತಂತ ಅದನ್ನೊಂದು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಒಂದು ಆಥರೈಸ್ ಬಾಡಿ ಸರ್ಟಿಫೈ ಮಾಡ್ಬೇಕಾಗುತ್ತೆ. ಹೌದು, ಇದು ಇದು ಇಟ್ ಇಸ್ ಫೌಂಡ್ ಸೇಫ್, ಆ ಡಾಟಾನೆಲ್ಲ ಸ್ಟಡಿ ಮಾಡಿಬಿಟ್ಟು ಅದು ಸೇಫ್ ಅಂತ ಕೊಟ್ಮೇಲೇನೆ ಅದನ್ನ ಕೊಡ್ಬೋದು. ಯಾಕಂದ್ರೆ ಒಮ್ಮೆಲೆ ಹಾಗೇನೆ ಕೊಟ್ರೆ ಮತ್ತೆ ಇಟ್ ಬಿಕಮ್ಸ್ ವೆರಿ ಡೇಂಜರಸ್. ಓಕೆ, ಧನ್ಯವಾದಗಳು ಡಾಕ್ಟ್ರೆ ಪಬ್ಲಿಟಿ ಜೊತೆ ಮಾತನಾಡಿದ್ದಕ್ಕೆ.